ಕಟ್ಟೆಗಳೇ ಇಲ್ಲ, ಆದ್ರೂ ಈ ಊರು ಬಯಲು ಶೌಚಮುಕ್ತ ಗ್ರಾಮ. ಜಿಪಿಎಸ್ ನಿಂದ ಬಯಲಾಯ್ತು ಅಸಲಿ ಸತ್ಯ, ಆದ್ರೆ ತಪ್ಪು ಯಾರದ್ದು ಅನ್ನೋದೇ ಸದ್ಯ ಮಿಲೇನಿಯಂ ಡಾಲರ್ ಪ್ರಶ್ನೆ. ಇಂತಹದೊಂದು ಅಚ್ಚರಿ ಮೂಡಿದ್ದು ಕಲಬುರಗಿಯಲ್ಲಿ. ಈ ಕುರಿತು ಒಂದು ರಿಪೋರ್ಟ್ ಇಲ್ಲದೆ ನೋಡಿ. ಸಾಧು ಸಂತರು ಪವಾಡ ಮಾಡೋದನ್ನ ನೋಡಿದ್ದೀರಿ, ಆದ್ರೆ ಸರ್ಕಾರಿ ಅಧಿಕಾರಿಗಳು ಪವಾಡ ಮಾಡಿದ್ದನ್ನ ನೋಡಿದ್ದೀರಾ? ಹಾಗಾದ್ರೆ ಈ ಸುದ್ದಿಯನ್ನ ಒಮ್ಮೆ ಗಮನವಿಟ್ಟು ನೋಡಿ. ಇದು ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ಕೊರವಿ ಗ್ರಾಮ. ಈ ಊರಲ್ಲಿರೋದು ಬರೋಬ್ಬರಿ 400 ಮನೆಗಳು. ಇಡೀ ಊರು ಸುತ್ತು ಹಾಕಿದ್ರೆ ಸಿಗೋದು ಅಬ್ಬಬ್ಬ ಅಂದ್ರೆ 12 ಟಾಯ್ಲೆಟ್ಗಳು ಮಾತ್ರ. ಆದ್ರೆ ಅದ್ ಯಾವ ಅಧಿಕಾರಿಗಳ ಪವಾಡವೋ ಗೊತ್ತಿಲ್ಲ. ಈ ಊರು ಬಯಲು ಶೌಚ ಮುಕ್ತ ಗ್ರಾಮ ಅಂತ ಘೋಷಿಸಲಾಗಿದೆ. ಈ ಕೊರವಿ ಗ್ರಾಮದಲ್ಲಿ 1200-1300 ಜನ ಜನಸಂಖ್ಯೆ ಇರತಕ್ಕಂತ ಜನ. ಇಲ್ಲಿ 3 ಗ್ರಾಮ ಪಂಚಾಯತಿ ಸದಸ್ಯರಿರ್ತಕ್ಕಂಥ ಊರು. ಆದರೆ ಇದರಲ್ಲಿ ಒಟ್ಟು 400 ಮನೆಗಳಿ ಹೊಂದಿರತಕ್ಕಂಥ ಈ ಊರು. ಇದರಲ್ಲಿ ಒಟ್ಟಾರೆ ಅಂತಂದರೆ ಶೌಚಾಲಯದ ಅತಿದೊಡ್ಡ ಸಮಸ್ಯೆ ಈ ಊರಲ್ಲಿ. ಪ್ರಾಬ್ಲಮ್ ಮುಖ್ಯವಾಗಿರ್ತಕ್ಕಂಥ ಸಮಸ್ಯೆ ಈ ಕೊರವಿ ಗ್ರಾಮ ಶೌಚಾಲಯ ಮುಕ್ತ ಗ್ರಾಮ ಅಂತಕ್ಕಂಥದ್ದನ್ನ ಗ್ರಾಮ ಪಂಚಾಯತಿ ಹೊಡೆಬೀರ್ನಳ್ಳಿ ಅವರು ಘೋಷಣೆ ಮಾಡಿದ್ದಾರೆ. ವಿಪರ್ಯಾಸ ಅಂದ್ರೆ ಕೊರವಿ ಗ್ರಾಮಸ್ಥರು ಇವತ್ತಿಗೂ ನಿತ್ಯ ಕರ್ಮಕ್ಕೆ ಹೊರ ಹೋಗ್ತಾರೆ. ಗ್ರಾಮದಲ್ಲಿ ಕೇವಲ 12 ಟಾಯ್ಲೆಟ್ಗಳನ್ನ ಇಟ್ಕೊಂಡು ಇಂತಹ ಸಾಧನೆ ಹೇಗೆ ಸಾಧ್ಯ ಅಂತ ಅಚ್ಚರಿ ವ್ಯಕ್ತಪಡಿಸಿದ್ದಾರೆ ಗ್ರಾಮಸ್ಥರು. ಊರಾಗ ನಮ್ ಶೌಚಾಲಯ ಬೇಕ್ರಿ, ನಮಗೇನು ನಾವೆಲ್ಲ ಸಾರಿ ಕಲ್ತವ್ರಿಲ್ಲ ಏನಿಲ್ಲ. ನಾವೇ ಯಾವ ಹಿಂದಿ ಮಾತಾಡೋ ಅದು ಮಾತಾಡೋ, ಅವ್ರು ಬಂದ್ರು ಬಿ ಕಡಿ ನಿಂದಿರ್ಬೇಕು, ಇವ್ರು ಬಂದ್ರು ಬಿ ಕಡಿ ನಿಂದಿರ್ಬೇಕು. ಅವ್ರಿಸ್ತಿರ್ಬೇಕೇನ್ರಿ? ಯಾವ್ದಾರ ಅವ್ರಸಂದ್ರೆ ಅವ್ರಿಸ್ತದ, ಯಾವ್ದು ಅವ್ರಿಸ್ತದ್ರಿ? ನಮ್ಮ ಕಡಿ ನಿಂದ್ರಂದ್ರೆ ಕೂಡೋದಾಗ್ತದೇನು ಹೇಳ್ರಿ ನೀವು? ನಿಂದ್ರದಾತದ್ರೆ ನಮಗೆ ಅದು ಒಂದೇ ಬೇಕು ನೋಡ್ರಿ, ಮತ್ತೆ ಏನು ಬೇಕಾಗಿಲ್ಲ ರೀ ನಮಗೆ. ಯಾವ ಕಡೆ ಹೋಗ್ಬೇಕು ರೀ? ಹಣದಾಗ ಹೋದ್ರೆ ಹಣದಾಗ ಸಿಗಿಬಿಡ್ತೀವಿ ನಾವು. ಹಣದಾಗ ಹೋಗಂತ ನಮಗೆ ಊರು ಜನ, ಊರು ಜನ ಮಾತು ಕೇಳ್ತೀರಿ? ಏನು ಹೆಣ್ಮಕ್ಳು ಮಾತು ಕೇಳ್ತೀರಿ? ಗ್ರಾಮದ ಕೆಲ ಕುಟುಂಬಗಳಲ್ಲಿ ಶೌಚಾಲಯಗಳಿವೆ. ಇನ್ನೂ ಕೆಲವರು ಆಸಕ್ತಿ ಹೊಂದಿದ್ದು ಸಹಾಯಧನ ಸಿಗುತ್ತೆ ಅನ್ನೋ ಕಾರಣಕ್ಕಾಗಿ ಸರ್ಕಾರಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ. ಆದ್ರೆ ಕಂಪ್ಯೂಟರ್ನಲ್ಲಿ ಡೇಟಾ ಎಂಟ್ರಿ ಮಾಡೋ ವೇಳೆ ನಿಮ್ಮ ಊರು ಬಯಲು ಶೌಚ ಮುಕ್ತ ಗ್ರಾಮವಿದೆ, ಹೀಗಾಗಿ ನೀವು ಸಲ್ಲಿಸಿದ ಅರ್ಜಿ ಸ್ವೀಕಾರ ಆಗಲ್ಲ ಅನ್ನೋ ಮಾಹಿತಿ ಬರುತ್ತಿದೆ. ಉದ್ದೇಶಪೂರ್ವಕವಾಗಿ ಅಥವಾ ಉದ್ದೇಶ ಇಲ್ಲದೇನು ತಪ್ಪು ಆಗಿರಬಹುದು, ಅಂತ ಘಟನೆಗಳು ಖಂಡಿತವಾಗಿ ನಾವು ಪರಿಶೀಲನೆ ಮಾಡ್ತೇವೆ. ಹೀಗಾಗಿ ಇತ್ತ ಶೌಚಾಲಯವೂ ಇಲ್ಲ, ಅತ್ತ ಶೌಚಾಲಯ ನಿರ್ಮಿಸಿಕೊಳ್ಳಲು ದಾರಿಯೂ ಇಲ್ಲ ಅನ್ನುವಂತಾಗಿದೆ ಕೊರವಿ ಗ್ರಾಮಸ್ಥರಾಗೋಳು. ಆದ್ರೆ ಕೇಳೋರು ಯಾರು? ಗೋಪಾಲ ಕುಲಕರ್ಣಿ, TV5 ಕಲಬುರಗಿ.